ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ಕೊಟ್ಟಿದೆ ಅಂತಂದ್ರೆ, ಕ್ಲಾಸ್ ಫಿಫ್ತ್ ಏಟ್ ಮತ್ತೆ ನೈನ್ತ್ ಗೆ ಬೋರ್ಡ್ ಎಕ್ಸಾಮ್ ನ ಹೋಲ್ಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಹೋಲ್ಡ್ ಮಾಡಿ ಅಂದ್ರೆ ಅರ್ಥ ಏನು, ಸದ್ಯಕ್ಕೆ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಕರ್ನಾಟಕ ಬೋರ್ಡ್ ಏನ್ ಮಾಡಿದೆ, ಅವ್ರ ಎಕ್ಸಾಮ್ ಎಲ್ಲ ಪೋಸ್ಟ್ಪೋನ್ ಮಾಡಿದಾರಂಗೆ. ಆ ಪೋಸ್ಟ್ಪೋನ್ ಡೇಟ್ ಇನ್ನೂ ಕೊಟ್ಟಿಲ್ಲ, ಅವ್ರು ಜಸ್ಟ್ ಏನಂದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ಏನು ಸುಪ್ರೀಂ ಕೋರ್ಟ್ ಏನ್ ಡಿಸೈಡ್ ಮಾಡುತ್ತ ಅನ್ನೋದು ನಾವು ನೋಡ್ಬೇಕು. ಓಕೆ, ಸುಪ್ರೀಂ ಕೋರ್ಟ್ ಎರಡು ಡಿಸಿಷನ್ ತಗೋಬಹುದು. ಒನ್ ಡಿಸಿಷನ್ ಏನು, ಬೋರ್ಡ್ ಎಕ್ಸಾಮ್ ನ ಕಂಟಿನ್ಯೂ ಮಾಡಿ ಅಂತ ಹೇಳ್ಬೋದು. ಇನ್ ಕೇಸ್ ಏನನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ, ಕರ್ನಾಟಕ ಬೋರ್ಡ್ ಏನ್ ಮಾಡ್ತಾವ, ಸಪರೇಟ್ ಟೈಮ್ ಟೇಬಲ್ ರೆಡಿ ಮಾಡಿಬಿಟ್ಟು, ಓಕೆ ಯಾವ ದಿನ ಯಾವ ಎಕ್ಸಾಮ್ ಅಂತ ಹೇಳಿ ಮತ್ತೆ ನಿಮಗೆ ಸಪರೇಟ್ ಆಗಿ ಅಪ್ಲೋಡ್ ಮಾಡ್ತಾರಂಗೆ. ಓಕೆ, ಈಗ ಸೆಕೆಂಡ್ ಚಾನ್ಸ್ ಏನು, ಇನ್ ಕೇಸ್ ಏನಾದ್ರೂ ಸುಪ್ರೀಂ ಕೋರ್ಟ್ ಬೋರ್ಡ್ ಎಕ್ಸಾಮ್ ಟೋಟಲಿ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರೆ, ಅವಾಗ ಏನ್ ಮಾಡ್ತಾರೆ, ಅವಾಗ ಕರ್ನಾಟಕ ಬೋರ್ಡ್ ಟೋಟಲ್ ಈ ಬೋರ್ಡ್ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡ್ತಾರೆ. ಅವಾಗ ನೀವೇನ್ ಮಾಡೋಕತ್ತೆ, ಕ್ಲಾಸ್ ಫಿಫ್ತ್ ಏಟ್ ಮತ್ತೆ ನೈನ್ತ್ ನೀವು ನಾರ್ಮಲ್ ಎಕ್ಸಾಮ್ ಅಂತ ಬರೀಲೇಬೇಕು. ಓಕೆ, ನಾರ್ಮಲ್ ಆಗಿ ನೀವು ಫೈನಲ್ ಎಕ್ಸಾಮ್ ಇಲ್ಲ ಎಸ್ ಎ ಟು ಎಕ್ಸಾಮ್ ಹೆಂಗ್ ಬರಿತಿದ್ರೋ ಅದಂತರೂ ಬರೀಲೇಬೇಕು. ಯಾಕಂದ್ರೆ ಇವಾಗ ಆಲ್ರೆಡಿ ನೀವು ಎರಡು ಸಬ್ಜೆಕ್ಟ್ ಬರ್ದಿರ, ಇನ್ನು ನಾಲ್ಕು ಸಬ್ಜೆಕ್ಟ್ ಬರೀಲೇಬೇಕಾಗತ್ತಂಗೆ. ಓಕೆ, ಇವಾಗ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಓಕೆ, ಸುಪ್ರೀಂ ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೆ ಜಸ್ಟ್ ವೇಟ್ ಮಾಡೋಣ, ಅದ್ರ ತಕ್ಕಂಗೆ ಯಾವತ್ತು ಎಕ್ಸಾಮ್ ಬರಿಬೇಕಂತ ಗೊತ್ತಾಗುತ್ತೆ. ಒಂದೇನಂತಂದ್ರೆ, ನೀವು ಫೈನಲ್ ಎಕ್ಸಾಮ್ ಅಂತರೂ ಬರೀಲೇಬೇಕು. ಓಕೆ, ಈ ಬೋರ್ಡ್ ಎಕ್ಸಾಮ್ ಬರಿತಿರೋ ಬಿಡ್ತಿರೋ ಫೈನಲ್ ಎಕ್ಸಾಮ್ ಅಂತರೂ, ಲೈಕ್ ನಾರ್ಮಲ್ ಫೈನಲ್ ಎಕ್ಸಾಮ್ ಇಲ್ಲ ಎಸ್ ಎ ಟು ಎಕ್ಸಾಮ್ ಅಂತರೂ ಬರೀಲೇಬೇಕು. ಸೊ ನಿಮ್ ಟೀಚರ್ಸ್ ಆಗ್ಲಿ ನಿಮ್ ಸ್ಕೂಲ್ ಅವ್ರು ಅವ್ರ ಏನ್ ಮಾಡ್ತಾರೆ, ಈಗ ಮಾಡಲ್ ಕ್ವೆಶನ್ ಪೇಪರ್ ಏನ್ ರೆಡಿ ಆಗಿದೆಯಲ್ಲ, ಆ ಪ್ಯಾಟರ್ನ್ ಅಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಏನಾಗುತ್ತೆ, ಆ ಪ್ಯಾಟರ್ನ್ ಅಲ್ಲೇ ಕಂಡಕ್ಟ್ ಮಾಡ್ತಾರೆ. ಸೊ ದಟ್ ಸ್ಟೂಡೆಂಟ್ಸ್ಗೆ ಈಸಿ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ನೀವೇನ್ ಮಾಡಿ, ನಾಲ್ಕು ಸಬ್ಜೆಕ್ಟ್ ಮಾಡಲ್ ಕ್ವೆಶನ್ ಪೇಪರ್ ಏನಿದೆ ಅಲ್ಲ, ಸೊ ಅವನ್ನೆಲ್ಲ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ. ಓಕೆ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ನಿಮಗೆ ನೀವು ನೆಗೆಟಿವ್ ಥಿಂಕ್ ಮಾಡಕ್ ಹೋಗ್ಬೇಡಿ, ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಓದಕ್ಕೆ ಟೈಮ್ ಸಿಕ್ಕಿದೆ ಅಂತೇಳಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಓದೋದ್ ನೋಡ್ರಿ. ಸೊ ಜಾಸ್ತಿ ಟೆನ್ಷನ್ ತಗೋಬೇಡ್ರಿ, ಪೇರೆಂಟ್ಸ್ ಆಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ. ಓಕೆ, ಓ ಸರಿ ಕೂಡ ಹಿಂಗೆ ಆಗಿತ್ತು. ಓಕೆ, ಒನ್ ವೀಕ್ ಆದ್ಮೇಲೆ ಡಿಸಿಷನ್ ಬಂತು ದಟ್ ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನಾಯ್ತು, ಆ ಎಕ್ಸಾಮ್ ಅವತ್ತು ಯಾವತ್ತೋ ನಡಿಬೇಕಾಯ್ತು. ಒನ್ ವೀಕ್ ಫುಲ್ ಹಾಲಿಡೇ ಕೊಟ್ಬಿಟ್ರು ಪೋಸ್ಟ್ಪೋನ್ ಆಗಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ವೀಕ್ ಮತ್ತೆ ಬೋರ್ಡ್ ಎಕ್ಸಾಮ್ ಅವರು ಬರೆದ್ರು. ಈ ಸರಿ ಹಾಗೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಏನಂತಂದ್ರೆ ನೀವು ಎಲ್ಲದಕ್ಕೂ ರೆಡಿ ಇರಿ. ಬೋರ್ಡ್ ಎಕ್ಸಾಮ್ ಅಂದ್ರೂ ರೆಡಿ ಇರಿ, ಇಲ್ಲ ಸ್ಕೂಲ್ ಲೆವೆಲ್ ಎಕ್ಸಾಮ್ ಅಂದ್ರೂ ರೆಡಿ ಇರಿ. ಸೊ ಮ್ಯಾಕ್ಸಿಮಮ್ ಏನೋ ಮಾಡಲ್ ಕ್ವೆಶನ್ ಪ್ಯಾಟರ್ನ್ ಯಾವ್ದೆಲ್ಲ ಆ ತರ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡ್ರಿ. ಓಕೆ, ಸೊ ಜಾಸ್ತಿ ಇದನ್ನೇನು ಟೆನ್ಷನ್ ತಗೊಂಡು ಮಾಡೋದೇನಿಲ್ಲ, ಎಷ್ಟಾಗುತ್ತೋ ಅಷ್ಟು ನೀವು ಬೋರ್ಡ್ ಎಕ್ಸಾಮ್ಗೆ ಮ್ಯಾಕ್ಸಿಮಮ್ ಪ್ರಿಪೇರ್ ಆಗಿ ಈ ಆಲ್ ಡೇಸ್ ಏನಿದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ ಇನ್ನೇನ ಫರ್ದರ್ ಅಪ್ಡೇಟ್ ಏನಾದರೂ ಬಂದರೆ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ತೀನಿ.